ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ ಅನ್ನು ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಕಳುಹಿಸಿ ಕೊಡಿ ನಿಮ್ಮ ಗಾಡಿ ಸೇಲ್ ಮಾಡಿ ಕೊಡುತ್ತೇವೆ ಮತ್ತೆ ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬೆಲ್ ಹಾಲ್ ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಗಾಡಿ ಬೇಕಂದ್ರೆ ಟೈಟಲಲ್ಲಿ ನಂಬರ್ ಇರುತ್ತೆ ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ ಅದಕ್ಕೆ ಕಾಲ್ ಮಾಡಬೇಕು ಕಾಲ್ ಅಂದರೆ ಫೋನ್ ಮಾಡಬೇಕು ಗಾಡಿ ಓನರಿಗೆ ಹೋಗುತ್ತೆ ಡೈರೆಕ್ಟ್ಲಿ ಗಾಡಿ ಯಾವ್ದು ಸರ್ ತುಫಾನ್ ಸರ್ ಫೋರ್ಸು ತುಫಾನು ವೈಟ್ ಬೋರ್ಡ ಎಲ್ಲ ಬೋರ್ಡ್ ಇದು ವೈಟ್ ಬೋರ್ಡ್ ಸರ್ ವೈಟ್ ಬೋರ್ಡ್ ಎಷ್ಟು ಸೀಟ್ ಇಂದಿದು 11 ಪ್ಲಸ್ 1 ಸರ್ ಓಕೆ ಮಾಡೆಲ್ ಇದು ಮಾಡೆಲ್ 15 ಎಂಡ್ ಸರ್ 2015 ಎಂಡ್ ರೀ ಎಂಡ್ ಲೆಕ್ಕ ಬರಲ್ಲ ಅದು ಮ್ಯಾನುಫ್ಯಾಕ್ಚರ್ ಡೇಟ್ ಇರುತ್ತೆ ಅಷ್ಟೇ ಐತಾ ಓಕೆ ಟೈರ್ ಎಷ್ಟು ಪರ್ಸೆಂಟ್ ಇದಾವೆ ಇದು 90% ಇದೆ ಸರ್ ನಾಲ್ಕು ಸೀಲ್ ಟೈರ್ ಸ್ಟೆಪ್ನಿಲ್ಲ ಸ್ಟೆಪ್ನಿಲ್ಲ ಸೀಲ್ ಇದೆ ಸರ್ ಓಕೆ ಗಾಡಿ ಕಂಡೀಷನ್ ಬಾಡಿ ಕಂಡೀಷನ್ ಹೆಂಗೈತೆ ಎಲ್ಲ ಸಿಸ್ಟಮ್ ಅದ ಸರ್ ಉಪ್ಪರ ಅದೆ ಸರ್ ಟಿವಿ ಅದ್ರಿ ಹೊಸ ನ್ಯೂ ಸೀಟ್ ಕವರ್ ಸೀಟ್ ಗೀಟ್ ಎಲ್ಲ ಸರ್ ಓಕೆ ಸರ್ ಓಕೆ ಓನರ್ ಎಷ್ಟು ಆಗಿರೋದು ಈ ಗಾಡಿಗೆ ಓನರ್ ನಾ 7ನೇದವ ಸರ್ 7ನೇ ಓನರ್ ತಗೊಳ್ಳಾರ 8ನೇ ಓನರ್ ಹಾ ಸರ್ ಇನ್ಶೂರೆನ್ಸ್ ಎಷ್ಟು ತಿಂಗಳು ಐತೆ ಗಾಡಿ ಮೇಲೆ ಇನ್ಶೂರೆನ್ಸ್ 1 ತಿಂಗಳ ಐತೆ ಸರ್ ಇನ್ಶೂರೆನ್ಸ್ ಮಾಡ್ಸಿ ಹೌದಾ 1 ತಿಂಗಳ ಐತಾ ಹಾ ಸರ್ ಓಕೆ ಸರ್ ಓಕೆ ಮತ್ತೆ ಗಾಡಿ ಮೇಲೆ ಏನಾದ್ರೂ ಲೋನ್ ಗೆ ಏನಾಯ್ತಾ ಇಲ್ಲ ಸರ್ ಎಲ್ಲ ಕ್ಲಿಯರ್ ಐತೆ ಸರ್ ಫುಲ್ ಕ್ಯಾಶ್ ಗಾಡಿನಾ ಹಾ ಸರ್ ಓಕೆ ಯಾವ ಜಿಲ್ಲೆ ಬರುತ್ತೆ ಸರ್ ಇದು ಇದು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಚಿತ್ತಾಪುರ ತಾಲೂಕು ಸರ್ ಗಾಡಿ ಇರೋದು ಚಿತ್ತಾಪುರ ಅಲ್ಲೇ ಸರ್ ಚಿತ್ತಾಪುರ ತಾಲೂಕು ಅದು ಹಾ ಸರ್ ಅಲ್ಲೇನೇ ಗಾಡಿ ಇರೋದು ಹಾ ಸರ್ ಓಕೆ ಗಾಡಿ ರೇಟ್ ಏನು ಹೇಳ್ತೀರ ಸರ್ ಮತ್ತೆ 15 ಎಂಡ್ ಇರೋದ್ರಿಂದ ಸಿಕ್ತಿಲ್ಲ ಸರ್ ಗಾಡಿ 9.5 ಹೇಳ್ತಾ ಇದೀನಿ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಏನೋ ಒಂದ್ 20-30 ಹೆಚ್ಚು ಕಮ್ಮಿ ಸರ್ ಸರ್ ಹೊಸ ಬ್ಯಾಟ್ರಿ ಓಕೆ ಗುರುಗಳೇ ಈಗ 2015 ಮಾಡ್ಲಿ ಅನ್ಕೊಳ್ಳಿ ಓನರ್ ಬೇರೆ 7 ಆಗೈತೆ ಓಕೆನಾ ಈಗ ತಗೊಳ್ಳಾರ 8ನೇ ಓನರ್ ಆಗ್ತಾರೆ 2015 ಅಂದ್ರೆ ಅಲ್ಲಿಗೆ ಲೆಕ್ಕ ಹಾಕಿ 9 ವರ್ಷ ಗಾಡಿ ಸರಿನಾ ಈಗ ತಗೊಳ್ಳಾರ 8ನೇ ಓನರ್ ಆಗ್ತಾನೆ ನೀವೇ ಒಂದ್ ಕ್ಯಾಲ್ಕುಲೇಷನ್ ಹಾಕಿ ಕರೆಕ್ಟ್ ಆಗಿ ರೇಟ್ ಹೇಳಿಬಿಟ್ರೆ ಯಾಕಂದ್ರೆ ನನ್ನ ಚಾನಲ್ ಇಂಪಾರ್ಟೆಂಟ್ ಅಲ್ಲ ನನ್ನ ಚಾನಲ್ ನೋಡ್ಕೊಡಕ್ ಇದೆಲ್ಲ ಯಾಕಂದ್ರೆ ಕಸ್ಟಮರ್ ಒಬ್ರು ತಗೋಬೇಕಂದ್ರೆ ಗಾಡಿ ಮಾಡ್ಲಿ ನೋಡ್ತಾರೆ ಪಾರ್ಟಿ ನೋಡ್ತಾರೆ ಎಷ್ಟಾಗಿರಂತ ಅದು ಇಂಪಾರ್ಟೆಂಟ್ ನೀವು ಕರೆಕ್ಟ್ ಮನೇಲಿ 3 ಜನ ಆಗಿದ್ದಾರೆ ಸರ್ ಅಣ್ಣ ಅಣ್ಣ ತಗೊಂಡು ಏನ್ ಮಾಡಿದ ಕಟ್ಲಾರ್ದ ತಮ್ಮ ಅವನ ಹೆಸರು ಮಾಡ್ಕೊಂಡ ಸರ್ ತಾಗ ಕಟ್ಕೊಂಡ್ರಿ ಸರಿ ಸರಿ ಗುರುಗಳೇ ಇಲ್ಲಿ ನೋಡ್ರಿ ಇವಾಗ ನೀವ್ ಹೇಳಿದ್ರೆ ಒಂದೇ ಮನೆಯಲ್ಲಿ 3 ಓನರ್ ಆಗಿರಂತ ಈಗ ನಾನ್ ನಂಬ್ತೀನಿ ಈಗ ತಗೊಳ್ಳಾರ ನಂಬಕ್ಕಲ್ವಾ ನಂಬಲ್ಲ ಅದೇ ಹೇಳ್ತಾ ಇದೀವಿ ಸರ್ ಗಾಡಿ ನೋಡಿದ್ರೆ ಸ್ವಲ್ಪ ಹೊಡೆದ್ರೆ ಗೊತ್ತಾಗುತ್ತೆ ಸರ್ ಅಲ್ಲ ಗೊತ್ತಾಗುತ್ತೆ ಈಗ ಇದು ಪೇಂಟ್ ಆಯ್ತಾ ಗಾಡಿಗೆ ಇಲ್ಲ ಸರ್ ಟಾಪ್ ಬಾನಟ್ ಆಗೇ ಸರ್ ಟಾಪ್ ಬಾನಟ್ ಆಗೈತೆ ಟಿಂಕರಿಂಗ್ ಅದೆಲ್ಲ ಆಗೈತಾ ಬಾರಿ ಎಕ್ಸಲೆಂಟ್ ಮಾಡಿಸಿದೀನಿ ಸರ್ ನಾನೇ ತಗೊಂಡು ಮತ್ತೆ ರೇಟ್ ಕರೆಕ್ಟ್ ಆಗಿ ನೋಡಿ ಹೇಳಿ ಅವ್ರು ಏನಿಲ್ಲ ಸರ್ ಬೇರೆ ಗಾಡಿ ಇದ್ರೆ ಟಿಂಕರಿಂಗ್ ಅದು ಮಾಡ್ಸ ಈಗ ಒಯ್ಬೇಕು ಸರ್ ಏನೇ 2-3 ವರ್ಷ ತನ ಏನ್ ಅದಕ್ಕೆ ಮಾಡ್ಸಪ್ಲೇ ಇಲ್ಲ ಸರ್ ಅವ್ರು ಬರೀ ಐದು ಚೇಂಜ್ ಮಾಡ್ಕೋಬೇಕು ಕೊಡಿಬೇಕು ಸರಿ ಓಕೆ ಸರ್ ಈಗ ನೀವು ರೇಟ್ ಕರೆಕ್ಟ್ ಆಗಿ ಹೇಳಿದೆ ಅಂದ್ರೆ ಏನಾದ್ರೂ ಸಾಧ್ಯ ಆಗುತ್ತೆ ಇಲ್ಲ ಸರ್ ನಾನು ಹೇಳ್ತಾ ಇದೀನಿ ಸರ್ ಈಗ ಬೇರೆ ಬೇರೆ 12 ಮಾಡಲ್ 8 ಲಕ್ಷ 9 ಲಕ್ಷ ನಡೆದವ ಸರ್ ನಂದಿದು 15 ಎಂಡ್ ಅಂದ್ರೆ ಇನ್ನು 2 ತಿಂಗಳು ಕಮ್ಮಿ ಸರ್ 16 ಓಕೆ ಸರ್ ನಾನು ಹಾಕಿದೀನಿ 2015 ಮಾಡಲು ರಿಜಿಸ್ಟ್ರೇಷನ್ 2017 ಮಾಡಲು ಬಿಜಾಪುರ ಗಾಡಿ ನಾನು ಹಾಕಿದೀನಿ ನಿಮ್ಗೆ ಗೊತ್ತಿರಬೇಕು ಹೌದಾ ನೀವು ಕರೆಕ್ಟ್ ಆಗಿ ರೇಟ್ ಹೇಳಿದಂದ್ರೆ ಸರ್ ನೋಡ್ರಿ ಆ ಗಾಡಿ ಹಾಕಿದಕ್ಕೂ ಈ ಗಾಡಿಗೆ ನೋಡ್ರಿ ಸ್ವಲ್ಪ ಫೋಟೋ ಸರ್ ಈಗ ರೀಸೆಂಟ್ಲಿ ಏನ್ ಫೋಟೋ ನಾನು ಒಂದ್ ಗಾಡಿ ಹಾಕಿದೀನಿ 2015 ಮ್ಯಾನುಫ್ಯಾಕ್ಚರ್ 17 ರಿಜಿಸ್ಟ್ರೇಷನ್ ಓನರ್ 2-3 ಓನರ್ ಆಗ್ಯಾರೆ ನೀವು ನೋಡಿರ್ಬೇಕಿದ್ದು ವಿಡಿಯೋನ ಹೌದ್ರಾ ರೇಟ್ ನೋಡಿದ್ರೆ ನೀವು ರೀಸನಬಲ್ ಆಗಿ ಹೇಳಿದಂದ್ರೆ ಸೇಲ್ ಆಗುತ್ತೆ ಪಕ್ಕ ನಿಮ್ದು ಗಾಡಿ ಇಲ್ಲಾಂದ್ರೆ ನೀವೇ ಇಟ್ಕೋಬೇಕಾಗತ್ತೆ ಮತ್ತೆ ಏನ್ ಮಾಡ್ತೀರಾ ನೋಡಿ ಗುರುಗಳೇ ನೋಡೋಣ ಸರ್ ಬಂದ್ರೆ ಕೊಡ್ತೀನಿ ಸರ್ ಯಾಕಂದ್ರೆ ಅಲ್ಲಲ್ಲ ರೇಟೇ ನೀವು ಇಷ್ಟೊಂದ್ ಹೇಳ್ಬಿಟ್ರಿ ಹೆಂಗ್ ಸೇಲ್ ಆಗುತ್ತೆ ನಾನ್ ಕೇಳ್ತಾ ಇರೋದು ಹೌದಾ ಈಗ ಸರ ನೀವಂತೂ 12-13 ಗಾಡಿ ಹಾಕಿದ್ರಿ ಸರ್ ಹಾಕಿದೀನಿ 15 ಹಾಕಿದೀನಿ 12-13 ಏನ್ ಹಾಕಿದೀನಿ ಅದೆಲ್ಲ ಹಾಕಿದೀನಿ ಈಗ ನಿಮ್ ಲೆಕ್ಕಾಚಾರದಂತೆ ನಾನು ಗಾಡಿ ಹೇಳ್ತಾ ಇರೋದು 2015 ಮಾಡಲ್ ಹಾಕಿನಿ ಮ್ಯಾನುಫ್ಯಾಕ್ಚರ್ ಡೇಟ್ 2015 ರಿಜಿಸ್ಟ್ರೇಷನ್ 17 ಮಾಡಲ್ ಓನರ್ 2-3 ಓನರ್ ಆಗೈತೆ ಸರಿನಾ ಇಲ್ಲಿ ಓನರ್ ಇದಾಗಲ್ಲ ಸರ್ ಈ ಗಾಡಿಗಳಿಗೆ ಓನರ್ ಜಾಸ್ತಿ ಆಗಿಲ್ಲಪ್ಪ ಅದ್ ಬಿಟ್ಬಿಡಿ ಈಗ 7 ಓನರ್ ಆಗೈತೆ 8ನೇ ಓನರ್ ತಗೊಳ್ಳಾರು ಓಕೆನಾ ಈಗ ನೀವು ರೇಟ್ ಕರೆಕ್ಟ್ ಆಗಿ ಹೇಳದ್ ಸೇಲ್ ಆಗುತ್ತೆ ಹಿಂಗ್ ಹೇಳಿದ್ರೆ ಸೇಲ್ ಆಗಲ್ಲ ಸರ್
ಏನ್ ಮಾಡ್ತೀರಾ ನೋಡೋಣ ಸರ್, ಬಂದ್ರೆ ಸೇಲ್ ಮಾಡೋ ಸರ್. ನಾನು ಒಂದ್ ರೇಟ್ ಹೇಳ ಸರ್ ಕರೆಕ್ಟ್ ಆಗಿ ರೀಸನಬಲ್ ಆಗಿ ಒಂದ್ ರೇಟ್ ಹೇಳ್ಬಿಡ್ತೀನಿ. ಫೈನಲ್ ಟು ಫೈನಲ್ ಫುಲ್ ಕ್ಯಾಶ್ ಗೆ 7 ಲಕ್ಷ ಕೊಟ್ಬಿಡ್ತಾರೆ ತಗೊಳ್ಳಿ ಸರ್. ನಗ್ತಿರಲ್ಲ ರೀ ಇವ್ರೇ ಸರ್, 7 ಲಕ್ಷಕ್ಕ ನಮ್ಮಲ್ಲಿ 12 ಗಾಡಿ 12 ಗಾಡಿ ಇರ್ಬೋದು ಏನ್ರಿ ಈಗ 12 ಗಾಡಿ ಇಲ್ಲ ಸರ್. ಸಿಲ್ ಟೈರ್ ಎಲ್ಲಾ ಹಾಕಿ ಹೊಸದ್ ಕೊಟ್ಟು 7 ಲಕ್ಷಕ್ಕೆ ಹೆಂಗ್ ಮಾಡ್ತೀವಿ, ಹೆಂಗ್ ನಡೀತ ಸರ್? 12 13 ಗಾಡಿ ನಡ್ರ ಸರ್ ಗಾಡಿ. ನೀವು ಮೈಂಡ್ ಅಲ್ಲಿ ನಂದ್ ಗಾಡಿ ಸೇಲ್ ಆಗ್ಬೇಕಪ್ಪ ಅಂತ ಅನ್ಕೊಂಡಿದ್ರೆ ಒಂದು ಪ್ರೈಸ್ ಕರೆಕ್ಟ್ ಆಗಿ ಹೇಳಿ. ಮತ್ತೆ ನಾನು 7 ಲಕ್ಷ ಹೇಳಿದೆ, ನೀವೇನ್ ಹೇಳ್ತೀರಾ? ಫೈನಲ್ ಫೈನಲ್ ಸರ್. ಹ್ಮ್ ಹೇಳಿ. ಬಂದ್ರೆ ಕೊಡ್ತೀನಿ ಸರ್, ಇಲ್ಲಾಂದ್ರೆ ಹೇಳಿ ಹೇಳಿ ಪರವಾಗಿಲ್ಲ. 9 ಲಕ್ಷ 10 ಸಾವಿರ ಬಂದ್ರೆ ಮಾರ್ತೀನಿ, ಬಿಡ್ತೀನಿ ಸರ್, ಇಲ್ಲಾಂದ್ರೆ ಇಲ್ರಿ. ಸರಿ ಸರ್, ನಾವು 7 ಲಕ್ಷ ಹೇಳಿದ್ವಿ, ಅದು ನಿಮಗ್ ಬಿಟ್ಟಿದ್ದು, ತಗೊಳ್ಳೋರಿಗೆ ಬಿಟ್ಟಿದ್ದು. ನೋಡಿ ಏನು ಹೆಚ್ಚು ಕಮ್ಮಿ ಮಾಡಿ ನೋಡಿ ಏನ್ ಮಾಡ್ತೀರಾ. ಇದೇ ನಂಬರ ನಿಮ್ದು? ಹಾ ಸರ್.